ಕಾಂಗ್ರೆಸ್ ವಿರುದ್ಧ ಗರಂ ಆಗಿದ್ದಾರೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ. ಹಾವೇರಿಯಲ್ಲಿ ಕೈ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಶಾಸಕರ ಮನೆಯಲ್ಲಿ ಸಾವರ್ಕರ್ ಸದನ ಅಂತ ಹಾಕ್ತೀವಿ, ನಿಮಗ್ ತಾಕತ್ತಿದ್ರೆ ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ಟಿಪ್ಪು ಸದನ ಅಂತ ಹಾಕಿ ಅಂತ ಸವಾಲೆಸ್ತಿದ್ದಾರೆ. ನಗರದ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ವೀರ ಸಾವರ್ಕರ್ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಇನ್ನು ಸಾವರ್ಕರ್ ಫೋಟೋ ತೆಗಿತೀನಿ ಅಂತ ಅಂದವರಿಗೆ ನನ್ನ ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದೇನೆ ಅಂತ ತಿರುಗೇಟ್ಕೊಟ್ಟಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅವ್ರಿಗೆ ಟೀಕೆ ಮಾಡ್ತೀಯಾರಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ತೆಗಿತೀರಿ ಅಂದ್ರಲ್ಲ, ನನ್ನ ಭಾಷೆ ನಾನು ಉತ್ತರ ಕೊಟ್ಟಿದ್ದೀನಿ ಈ ಸಭೆನಲ್ಲಿ. ಬತ್ ನಾನು ಅದನ್ನ ಹೇಳೋದು, ನಾನು ಒಂದು ಸವಾಲ್ ಹಾಕ್ತೀನಿ ನಿಮಗೆ, ಯಾಕಂದ್ರೆ ಇಡೀ ದೇಶದಲ್ಲಿ ಸಾವರ್ಕರ್ ಬಗ್ಗೆ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾವರ್ಕರ್ ಬಗ್ಗೆ ಹೊಗಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು 135 ಜನ ಕಾಂಗ್ರೆಸ್ MLAಗಳು ಇದ್ದೀರಿ ಅಂತ ಹೇಳ್ತೀರಲ್ಲ, ನಿಮ್ ಒಂದು ಸವಾಲ್ ಏನು ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಮನೆಯಲ್ಲಿ ಸಾವರ್ಕರ್ ಸದನ ಅಂತ ಹಾಕ್ತೀವಿ, ನಿಮಗೆ ತಾಕತ್ತಿದ್ರೆ ಟಿಪ್ಪು ಸದನ ಅಂತ ನೀವು ಹಾಕೊಳ್ಳಿ ನೋಡೋಣ. ಅವ್ರಿಗೆ ಟೀಕೆ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.